ಮಕ್ಕಳೇ ಇಂದು ನಾವು ಅಕ್ಷರಾಭ್ಯಾಸ ಎರಡನ್ನು ಅಭ್ಯಾಸ ಮಾಡೋಣ ಹಿಂದಿನ ತರಗತಿಯಲ್ಲಿ ನೀವು ರ ಗ ಸ ದ ಅ ಈ ಅಕ್ಷರಗಳು ಅಕ್ಷರಾಭ್ಯಾಸ ಒಂದರಲ್ಲಿ ತಿಳಿದುಕೊಂಡಿದ್ದೀರಿ ಈಗ ನಾವು ಅಕ್ಷರಾಭ್ಯಾಸ ಎರಡರಲ್ಲಿ ಬರುವಂತಹ ಜ ವ ಮ ಬ ನ ಈ ಅಕ್ಷರಗಳನ್ನು ತಿಳಿದುಕೊಳ್ಳೋಣ ಆ ಅಕ್ಷರಗಳು ಮತ್ತು ಪದಗಳು ಮತ್ತು ಪದಗಳ ರಚನೆಯನ್ನು ನೋಡೋಣ ಚಿತ್ರದ ಮುಖಾಂತರ ಈಗ ಜ ವ ಮ ಬ ನ ಈ ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳನ್ನು ನೋಡೋಣ ಜ ಜನ ಜ ಜನ ವ ವನ ವ ವನ ಮ ಮರ ಮ ಮರ ಬ ಬಸವ ನ ನಗರ ಹೀಗೆ ಪದಗಳು ಪದಗಳಂದ್ರೆ ಪದಗಳ ರಚನೆಯನ್ನು ಹೇಗೆ ಕೊಡಲಾಗಿದೆ ಅಂದರೆ ಹಿಂದಿನ ಅಕ್ಷರಾಭ್ಯಾಸದಲ್ಲಿ ಅಂದರೆ ಅಕ್ಷರಾಭ್ಯಾಸ ಒಂದರಲ್ಲಿ ರ ಗ ಸ ದ ದ ಅ ಈ ಅಕ್ಷರಗಳನ್ನು ಕಲಿತಿದ್ದೀರಿ ಈ ಅಕ್ಷರಾಭ್ಯಾಸ ಎರಡರಲ್ಲಿ ಬರುವಂತಹ ಜ ವ ಮ ಬ ನ ಈ ಅಕ್ಷರಗಳನ್ನು ಇವೆರಡೂ ಅಕ್ಷರಾಭ್ಯಾಸಗಳ ಅಕ್ಷರಗಳನ್ನು ತಿಳಿದುಕೊಂಡು ಪದಗಳನ್ನು ರಚನೆಯನ್ನು ಮಾಡಲಾಗಿದೆ ಆ ಪದಗಳನ್ನು ನೋಡೋಣ ಜ ನ ಜನ ವ ರ ವರ ನ ರ ನರ ಜನ ವರ ನರ ಬಸವ ವನಜ ಗಗನ ಅವಸರ ಸರಸರ ಮದಗಜ ಹೀಗೆ ಈ ಅಕ್ಷರಾಭ್ಯಾಸ ಒಂದು ಮತ್ತು ಅಕ್ಷರಾಭ್ಯಾಸ ಎರಡು ಇವೆರಡರಲ್ಲಿ ಬರುವಂತಹ ಅಕ್ಷರಗಳನ್ನು ತೆಗೆದುಕೊಂಡು ಪದಗಳ ರಚನೆಯನ್ನು ಮಾಡಲಾಗಿದೆ ಜನ ವರ ನರ ಬಸವ ವನಜ ಗಗನ ಅವಸರ ಸರಸರ ಮದಗಜ ಹೀಗೆ ಅಕ್ಷರಾಭ್ಯಾಸಗಳನ್ನು ಮಾಡಲಾಗಿದೆ ಈಗ ಚಿತ್ರದ ಮುಖಾಂತರ ಅಕ್ಷರ ಚಿತ್ರದ ಮುಖಾಂತರ ಪದಗಳನ್ನು ನೋಡೋಣ ಅಕ್ಷರಾಭ್ಯಾಸ ಎರಡು ಜ ಜನ ಜ ಜನ ಇಲ್ಲಿ ಚಿತ್ರದ ಮುಖಾಂತರ ಪದಗಳು ನೀವು ಚಿತ್ರ ನೋಡಿ ಪದಗಳನ್ನು ಬರೆಯುವುದನ್ನು ಕಲಿಯಬೇಕು ವ ವನ ವ ವನ ವ ವನ ಮ ಮರ ಮ ಮರ ಬ ಬಸವ ಬ ಬಸವ ನ ನಗರ ನ ನಗರ ಈಗ ನಾವು ಅಕ್ಷರಾಭ್ಯಾಸ ಮೂರನ್ನು ನೋಡೋಣ ಅಕ್ಷರಾಭ್ಯಾಸ ಮೂರು ಅಕ್ಷರಾಭ್ಯಾಸ ಮೂರು ಇದರಲ್ಲಿ ಬರುವಂತಹ ಅಕ್ಷರಗಳು ಪ ಯ ಉ ದ ತ ಚ ಪ ಯ ಉ ದ ತ ಚ ಈ ಅಕ್ಷರಗಳನ್ನು ಅಕ್ಷರಗಳಿಂದ ಆರಂಭವಾಗುವ ಪದಗಳನ್ನು ನೋಡೋಣ ಪ ಪಟ ಪ ಪಟ ಯ ಯಮ ಯ ಯಮ ಉ ಉಡ ಉ ಉಡ ದ ದಮಡಮ ದ ದಮಡಮ ತ ಟಪ ಟಪ ತ ಟಪ ಟಪ ಚ ಚಮಚ ಚ ಚಮಚ ಇಲ್ಲಿ ಪ ಯ ಉ ಡ ತ ಚ ಈ ಅಕ್ಷರಗಳಿಂದ ಆರಂಭವಾಗುವ ಪದಗಳನ್ನು ನೋಡಿದ್ದೀರಿ ಈಗ ಪದಗಳ ರಚನೆಯನ್ನು ತಿಳಿದುಕೊಳ್ಳೋಣ ಪದಗಳ ರಚನೆ ಎಂದರೆ ನಾವು ಹಿಂದೆ ಈಗಾಗಲೇ ಕಲಿತಂಥ ಅಕ್ಷರಾಭ್ಯಾಸ ಒಂದು ಮತ್ತು ಅಕ್ಷರಾಭ್ಯಾಸ ಎರಡರಲ್ಲಿನ ಅಕ್ಷರಗಳನ್ನು ಆಯ್ದುಕೊಂಡು ಮತ್ತು ಅಕ್ಷರಾಭ್ಯಾಸ ಮೂರರಲ್ಲಿರುವ ಅಕ್ಷರಗಳನ್ನು ತೆಗೆದುಕೊಂಡು ಪದಗಳನ್ನು ರಚನೆ ಮಾಡಲಾಗಿದೆ ರ ಗ ಸ ದ ಅ ಜ ವ ಮ ಬ ನ ಪ ಯ ಉ ದ ತ ಚ ಈ ಮೂರು ಅಕ್ಷರಾಭ್ಯಾಸದಲ್ಲಿ ನಾವು ಪದಗಳನ್ನು ಆರಿಸಿಕೊಂಡು ಪದಗಳ ರಚನೆಯನ್ನು ಮಾಡಲಾಗಿದೆ ಈಗ ಪದಗಳನ್ನು ಓದೋಣ ಪ ದ ಪದ ಪ ಟ ಪಟ ಜ ಪ ಜಪ ಚ ರ ಚರ ಪ ಚ ನ ಪಚನ ಪ ದ ರ ಪದರ ನ ತ ನ ನಟನ ವ ಚ ನ ವಚನ ಡ ಪ ಡ ಪ ಡಬ ಡಬ ತ ಪ ತ ಪ
ಅಕ್ಷರ ಪಚನ ಪದರ ನಟನ ವಚನ ಡಬಡಬ ತಪಟಪ ದವಡವ ದಮಡಮ ಈ ಅಕ್ಷರಗಳನ್ನು ನಾವು ಈಗಾಗಲೇ ವರ್ಣಮಾಲೆಯಲ್ಲಿ ಕಲಿತಿದ್ದೇವೆ. ಆದರೂ ಕೂಡ ಇನ್ನೂ ಈ ಅಕ್ಷರಗಳನ್ನು ನಮಗೆ ಮನದಟ್ಟವಾಗಿ ಅದರಿಂದ ನಾವು ಪದಗಳ ರಚನೆಯನ್ನು ಹೆಚ್ಚು ಹೆಚ್ಚು ಪದಗಳ ರಚನೆಯನ್ನು ಮಾಡೋದಕ್ಕೋಸ್ಕರ ಈ ಅಕ್ಷರಾಭ್ಯಾಸಗಳನ್ನು ಕೊಡಲಾಗಿದೆ. ಈಗ ಅಕ್ಷರಾಭ್ಯಾಸ 4 ನೋಡೋಣ. ಅಕ್ಷರಾಭ್ಯಾಸ 4 ಅಕ್ಷರಾಭ್ಯಾಸ 4 ಇದರಲ್ಲಿ ಬರುವಂತಹ ಅಕ್ಷರಗಳು ಲ ಚಿತ್ರಗಳು ಪ ಪಟ ಮಕ್ಕಳ ಇಲ್ಲಿ ಕಾಣ್ತಿದೆಯಲ್ಲ ಪಟದ ಚಿತ್ರ ಪ ಪಟ. ನೀವು ಪಟದ ಚಿತ್ರ ಕೊಟ್ಟಾಗ ಪಟ ಅಂತ ಬರೆಯಬೇಕು, ಅಥವಾ ಪ ಅಕ್ಷರ ಕೊಟ್ಟಾಗ ಪದಿಂದ ಪ್ರಾರಂಭವಾಗುವ ಪದ ಬರೆಯಂದಾಗ ಪಟ ಕೂಡ ಬರೆಯಬಹುದು. ಪ ಪಟ. ಯ ಯಮ ಉ ಉಡ ಉ ಉಡ. ಡ ದಮಡಮ ಡ ದಮಡಮ. ಟ ಟಪ ಟಪ ತ ಟಪ ಟಪ. ಚ ಚಮಚ ಚ ಚಮಚ. ಈಗ ಅಕ್ಷರಾಭ್ಯಾಸ 4 ಬರುವಂತ ಅಕ್ಷರಗಳಿಂದ ಪದಗಳನ್ನು ನೋಡೋಣ. ಲ ಇ ಊ ಕ. ಲ ಇಲ್ಲಿ ಲದಿಂದ ಪದ ಕೊಟ್ಟಿಲ್ಲ, ಆದರೆ ಪದಗಳನ್ನು ಬರೆಯಬಹುದು ಚಿತ್ರ ಮುಖಾಂತರ. ಚಿತ್ರ ಇ ಇಚಲ ಇ ಇಚಲ. ಉ ಊಟ ಉ ಊಟ. ಕ ಕಡಗ ಕ ಕಡಗ. ಲ ಅಕ್ಷರದಿಂದ ಚಿತ್ರ ಕೊಟ್ಟಿಲ್ಲ, ಏಕೆಂದರೆ ಲಡ್ಡು ಲಂಗ ಇವೆಲ್ಲ ಒತ್ತಕ್ಷರ ಪದ ಮತ್ತು ಅನುಸ್ವರ ಪದ ಬರುತ್ತದೆ, ಹಾಗಾಗಿ ಇಲ್ಲಿ ಚಿತ್ರ ಕೊಟ್ಟಿಲ್ಲ. ಇಚಲ ಊಟ ಕಡಗ. ಮಕ್ಕಳೇ, ನೀವು ಅಕ್ಷರಾಭ್ಯಾಸಗಳನ್ನು ಕಲಿತುಕೊಂಡು ಅದರಲ್ಲಿ ಬರುವಂತಹ ಅಕ್ಷರವನ್ನು ತೆಗೆದುಕೊಂಡು ಇನ್ನಷ್ಟು ಪದಗಳ ರಚನೆಯನ್ನು ಮಾಡುವುದನ್ನು ಕಲಿಯಬೇಕು. ಧನ್ಯವಾದಗಳು.